ಮಡಿಕೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ರಾಜ್ಯ ಹೆದ್ದಾರಿ ಬದಿಯಲ್ಲಿ ಮರವೊಂದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಬರೆಯ ಮೇಲೆ ಬೆಳೆದು ನಿಂತಿರುವ ಈ ಮರದ ಬೇರುಗಳು ಎದ್ದು ಕಾಣುತ್ತಿದ್ದು ಯಾವ ಕ್ಷಣದಲ್ಲಿ ಮರ ನೆಲಕಚ್ಚುತ್ತದೋ ಹೇಳಲು ಸಾಧ್ಯವಿಲ್ಲ. ರಸ್ತೆ ಬದಿಯಲ್ಲಿರುವ ಸುಮಾರು 20-25 ಅಡಿಗಳ ಎತ್ತರದ ಬರೆಯಲ್ಲಿ ಈ ಮರ ಬೆಳೆದು ನಿಂತಿದೆ. ಈಗಾಗಲೇ ಮಳೆ ಮತ್ತು ಮಂಜಿನಿಂದಾಗಿ ಮಂಗಳೂರು ಕಡೆಗೆ ತೆರಳುವ ಹೆದ್ದಾರಿಯು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಇದೀಗ ಆಯಕಟ್ಟಿನ ರಸ್ತೆಯ ಬದಿಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿರುವ ಈ ಮರವನ್ನು ಕೂಡಲೇ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕಿದೆ. ತಪ್ಪಿದರೆ ಅನಾಹುತ ಸಂಭವಿಸುವ ಸಾಧ್ಯತೆ ತಳ್ಳಿಹಾಕಲಾಗದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ತಿಂಗಳ ಮೊದಲ ಶನಿವಾರ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ನಡೆಸಬೇಕೆಂದು ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಸೂಚನೆ ನೀಡಿದ್ದಾರೆ. ಮಡಿಕೇರಿ ಬಳಿಯ ಗಾಳಿಬೀಡಿನಲ್ಲಿ ನಡೆದ ತಾಲೂಕು ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆ ಆಯೋಜಿಸಿ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕೆಂದು ಸೂಚಿಸಿದರು. ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ತಿಂಗಳ ಮೊದಲ ಶನಿವಾರ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ನಡೆಸುವಂತೆ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಸೂಚನೆ ನೀಡಿದ್ದಾರೆ. ಮಡಿಕೇರಿ ಬಳಿಯ ಗಾಳಿಬೀಡು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ತಾಲೂಕು ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು, ಜನರ ಸಮಸ್ಯೆಗಳ ಪರಿಹಾರಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಆಯೋಜಿಸಿ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಮಸ್ಯೆಗಳ ಶೀಘ್ರ ಇತ್ಯರ್ಥಕ್ಕೆ ಪ್ರಯತ್ನಿಸುವುದಲ್ಲದೆ ಹವಾಲುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸಲಹೆ ಮಾಡಿದರು. ಮೊದಲನೇ ಬಾರಿ ಸೋಮಾರ್ಪೇಟೆಯಲ್ಲಿ ನಾವು ಮಾಡಿದ್ದೇವೆ, ಎರಡನೇ ಮಾಡಿ ಇವತ್ತು ಗಾಳಿಬೀಡು ಪಂಚಾಯಿತಿಯಲ್ಲಿ ಮಾಡಿದ್ದೇವೆ. ಈ ಜನಸ್ಪಂದನ ಕಾರ್ಯಕ್ರಮ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದ ದಿನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾನು ಮಂತ್ರಿ ಆಗಿದ್ದಾಗಲೂ ಕೂಡ ಎಲ್ಲ ಡಿ ಸಿ ಅವರು ಮತ್ತು ಎಸ್ ಪಿ ಅವ್ರನ್ನೆಲ್ಲರೂ ಕೂಡ ಕರೆಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೆವು. ಕರೆಸಿ ಇಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ಕೆಲಸವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೆವು. ಈಗ ಕಾಂಗ್ರೆಸ್ ಸರ್ಕಾರದಿಂದ ತಡವಾಗಿ ಪ್ರಾರಂಭವಾಗಿದೆ ಜನಸ್ಪಂದನ ಕಾರ್ಯಕ್ರಮ. ನಿಜವಾಗಲೂ ಒಳ್ಳೆಯ ಕಾರ್ಯಕ್ರಮ, ಏಕೆಂದರೆ ಜನರಿಗೆ, ಗ್ರಾಮಸ್ಥರಿಗೆ ಅವರವರ ಕೆಲಸ ಆಗದಿದ್ದಾಗ ಅದನ್ನು ಅವರ ಕಳವನ್ನು ತೋಡಿಕೊಂಡು ಅವರ ಕಾರ್ಯಕ್ರಮ ನಂಬಿಕೊಳ್ಳುವಂಥ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳ ಎಲ್ಲರಿಗೆ ತಿಳಿಸಿ ಎಫೆಕ್ಟಿವ್ ಆಗಿ ಜನಸಂದನ ಕಾರ್ಯಕ್ರಮ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತೇವೆ. ಸಭೆಯಲ್ಲಿ ಅಕ್ರಮ ಸಕ್ರಮ 94C ನಮೂನೆ 1-5 ಭರ್ತಿ ಮಾಡುವ ಬಗ್ಗೆ ಕಂದಾಯ ನಿಗದಿ, ಕೆ ನಿಡುಗಣೆ ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಅರ್ಜಿಗಳು ಸಲ್ಲಿಕೆಯಾದವು. ಆನ್ಲೈನ್ ಮೂಲಕ 94C ಅರ್ಜಿ ಸಲ್ಲಿಸಬಹುದಾಗಿದ್ದು ಸಾರ್ವಜನಿಕರು ಅಗತ್ಯ ಮಾಹಿತಿಯನ್ನು ತಾಲೂಕು ಕಚೇರಿಯಲ್ಲಿ ಪಡೆದುಕೊಳ್ಳಬಹುದು ಎಂದು ರಂಜನ್ ಹೇಳಿದರು. ಪ್ರವಾಸಿ ತಾಣ ಮಾಂದಲ್ಪಟ್ಟಿಯ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ನಿಷೇಧಿಸಿ ನಿಲುಗಡೆಗೆ ಸೂಕ್ತ ಸ್ಥಳ ನಿಗದಿ ಮಾಡುವಂತೆ ಸೂಚಿಸಿದರು. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಡಾ ನಂಜುಂಡೇಗೌಡ, ತಹಶೀಲ್ದಾರ್ ಕುನ್ಯಮ್ಮ, ಗಾಳಿಬೀಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಭಾಷ್ ಸೋಮಯ್ಯ, ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೀಟಾ ಮುತ್ತಣ್ಣ, ಮೃತ ನಿರೀಕ್ಷಕ ಮೇದಪ್ಪ, ಸಬ್ ಇನ್ಸ್ಪೆಕ್ಟರ್ ಕರೀಂ ರಾವತ್ತರ್ ಮತ್ತಿತರರು ಹಾಜರಿದ್ದರು. ಚಿತ್ತರ ನ್ಯೂಸ್, ಮಡಿಕೇರಿ. ಕುಶಾಲನಗರ ಬಳಿಯ ಗುಡ್ಡೇನಹಳ್ಳಿಯ ಶ್ರೀ ಚೌಡಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಶನಿವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಪುರಸ್ಕಾರಗಳು ನಡೆದವು. ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತಾದಿಗಳು ತನು ಮನ ಧನದ ಸಹಾಯ ನೀಡಬೇಕೆಂದು ಸಮಿತಿ ಕೋರಿದೆ. ಕುಶಾಲನಗರ ಬಳಿಯ ಗುಡ್ಡೇನಹಳ್ಳಿಯಲ್ಲಿ ಶ್ರೀ ಚೌಡಮ್ಮ ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಶನಿವಾರ ಬೆಳಗಿನಿಂದಲೇ ವಿಶೇಷ ಪೂಜಾವಿಧಿಗಳು ನಡೆದವು. ಸತತ 4 ವರ್ಷಗಳಿಂದ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿರುವ ವಾರ್ಷಿಕೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ದೇವಾಲಯ ಸಮಿತಿ ಅಧ್ಯಕ್ಷ ಸುರೇಶ್ ಮಾತನಾಡಿ, ಶ್ರೀ ಚೌಡಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತಾದಿಗಳು ತನು ಮನ ಧನದ ಸಹಾಯ ಮಾಡಲು ಕೋರಿದರು. ಅಭಿವೃದ್ಧಿ ಮಾಡಬೇಕಂತ ನಾವು ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದರಿಂದ ಭಕ್ತಾದಿಗಳು ನಮಗೆ ಸ್ವಲ್ಪ ತನು ಮನ ಧನ ಸಹಕಾರ ನೀಡಬೇಕು ಅಂತ ಇನ್ನೊಂದು. ಈ ಸಂದರ್ಭ ಸಮಿತಿ ಸದಸ್ಯರಾದ ಚಂದ್ರು, ಅಶ್ವಿನ್, ಆನಂದಕುಮಾರ್, ಸಂತೋಷ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ. ಇದೀಗ ಜಾಹೀರಾತು.